ಇದು ಒಂದ ಕಡೆ ಬಿಜೆಪಿಗೆ ಬಂದವರ ಕಥೆ ಆದರೆ ಬಿಜೆಪಿಯಲ್ಲೇ ಇರುವಂತಹ ಹಿರಿಯ ಮುಖಂಡರುಗಳು ಕೂಡ ಸಾಕಷ್ಟು ಲಾಬಿಯನ್ನ ಮಾಡ್ತಿದ್ದಾರೆ ದೆಹಲಿಯಲ್ಲಿ ಹಿರಿಯ ಶಾಸಕ ಉಮೇಶ್ ಕತ್ತಿ ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದು ಹೈ ಕಮಾಂಡ್ ಮುಂದೆ ಲಾಬಿಯನ್ನ ನಡೆಸುತ್ತಿದ್ದಾರೆ ಸಂತೋಷ್ ಹಾಗೂ ನಡ್ಡಾ ಅವರ ಭೇಟಿಗೆ ಈಗ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು ಸೋ ಅವರ ಭೇಟಿಗೆ ಹಾಗೇನೇ ವಿಎಲ್ ಸಂತೋಷ್ ಅವರ ಭೇಟಿಗೆ ಈಗ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಸಿಎಂ ಭೇಟಿಯನ್ನು ಮಾಡ್ತಾ ಇದ್ರು ಉಮೇಶ್ ಕತ್ತಿ ಆದರೆ ಸಿಎಂ ಅವರಿಂದ ಯಾವುದೇ ರೀತಿಯ ಭರವಸೆ ಇನ್ನೂ ಕೂಡ ಉಮೇಶ್ ಕತ್ತಿಗೆ ಸಿಕ್ಕಿಲ್ಲ ಅವತ್ತಿನಿಂದಲೂ ಕೂಡ ಯಾವಾಗ ಸಂಪುಟ ರಚನೆ ಆಯಿತು ಅವತ್ತಿನಿಂದಲೂ ಕೂಡ ಉಮೇಶ್ ಕತ್ತಿ ಅವರು ಸಿಎಂ ಅಂದ್ರೆ ಒಂದು ಕಡೆ ಸಿಎಂ ಅವರಿಗೆ ಹೇಳ್ತಾನೆ ಇದ್ರು ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಸೋ ಯಾವುದಕ್ಕೂ ಭರವಸೆ ಸಿಕ್ಕಿಲ್ಲ ಇದೇ ಕಾರಣಕ್ಕೆ ಈಗ ಉಮೇಶ್ ಕತ್ತಿ ಅವರು ದಿಲ್ಲಿಗೆ ತೆರಳಿದ್ದಾರೆ ಹೈಕಮಾಂಡ್ ಮುಂದೆ ಲಾಬಿ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಉಮೇಶ್ ಕತ್ತಿ ಅವರು ಪ್ರತಿದಿನ ಕೂಡ ಸಿಎಂ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡ್ತಾ ಇದ್ರು ಉಮೇಶ್ ಕತ್ತಿ ಬಟ್ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಯಾವುದೇ ರೀತಿಯ ಭರವಸೆ ಬಿಎಸ್ ಯಡಿಯೂರಪ್ಪ ಅವರಿಂದ ಸಿಗ್ತಾ ಇಲ್ಲ ಹಿರಿಯ ಮುಖಂಡರು ಅಂತ ಒಂದು ಕಡೆ ಹೇಳಿದ್ರು ಕೂಡ ಸಚಿವರನ್ನಾಗಿ ಮಾಡ್ತೀವಿ ಅನ್ನುವಂತಹ ಭರವಸೆ ಸಿಗ್ತಾ ಇಲ್ಲ ಇದೇ ಕಾರಣಕ್ಕಾಗಿ ಈಗ ಜೆಪಿ ನಡ್ಡಾ ಅವರನ್ನಾಗಿರ್ಬೋದು ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿ ಒಂದು ರೀತಿಯಂತಹ ಲಾಬಿ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ ಇದೇ ಕಾರಣಕ್ಕಾಗಿ ದೆಹಲಿಯಲ್ಲಿದ್ದಾರೆ ಉಮೇಶ್ ಕತ್ತಿ ಅವರು ದೆಹಲಿಯಲ್ಲಿ ಈಗಾಗಲೇ ಒಂದು ರೀತಿಯಲ್ಲಿ ಉಮೇಶ್ ಕತ್ತಿ ಅವರ ಲಾಬಿ ಸ್ಟಾರ್ಟ್ ಆಗಿದೆ ಈಗಾಗಲೇ ಲಾಬಿಯನ್ನು ಮಾಡೋದಕ್ಕೆ ದೆಹಲಿಗೆ ತೆರಳಿದ್ದಾರೆ ಉಮೇಶ್ ಕತ್ತಿ ಅವರು ದೆಹಲಿಯಲ್ಲೇ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ರೀತಿಯ ಒತ್ತಡವನ್ನ ಹಾಕಬೇಕು ಅವರಿಂದ ಈಗ ಸಚಿವ ಸ್ಥಾನಕ್ಕಾಗಿ ಹೇಳಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ ಯಾಕಂದ್ರೆ ನಾನು ಬಿಜೆಪಿಯ ಹಿರಿಯ ಮುಖಂಡ ಸಾಕಷ್ಟು ಬಾರಿ ಶಾಸಕನಾಗಿರುವವನು ನನಗೆ ಇಲ್ಲಿ ಮಣೆಯನ್ನ ನೀಡಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಈಗ ದೆಹಲಿಗೆ ಹೋಗಿದ್ದಾರೆ ಉಮೇಶ್ ಕತ್ತಿ ಅವರು ಇನ್ನೊಂದ್ ಕಡೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಪ್ರತಿ ಬಾರಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ರು ಅವರು ಯಾಕಂದ್ರೆ ಯಾವಾಗ ಸಂಪುಟ ರಚನೆ ಆಗುತ್ತೋ ಆವಾಗದಿಂದಲೂ ಕೂಡ ಹೇಳ್ತಾನೆ ಬಂದಿದ್ರು ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಪುನಾರಚನೆ ಆಗುವಂತಹ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ರು ಬಟ್ ಯಾವುದೇ ಕಾರಣಕ್ಕೂ ಕೂಡ ಬಿಎಸ್ ಯಡಿಯೂರಪ್ಪ ಅವರು ಭರವಸೆಯನ್ನ ನೀಡ್ತಾ ಇಲ್ಲ ಇದುವೇ ಒಂದು ರೀತಿಯಲ್ಲಿ ಟೆನ್ಷನ್ಗೆ ಕಾರಣ ಆಗಿರೋದು ಉಮೇಶ್ ಕತ್ತಿಗೆ ಹೀಗಾಗಿ ಈಗ ದೆಹಲಿಯ ಮಟ್ಟದಲ್ಲಿ ಲಾಬಿಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದಕ್ಕೋಸ್ಕರ ದೆಹಲಿಗೆ ಹೋಗಿ ಕೂತಿದ್ದಾರೆ ಉಮೇಶ್ ಕತ್ತಿ ಅವರು ದೆಹಲಿಯಲ್ಲಿ ಒಂದು ಕಡೆ ಜೆ ಪಿ ನಡ್ಡಾ ಅವರು ಹಾಗೇನೆ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಈಗ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ನಾವು ಗಮನಿಸಿದ್ವಿ ಒಂದು ಕಡೆ ಎಲ್ಲಾ ಬಿಜೆಪಿಗೆ ಬಂದ ಶಾಸಕರುಗಳ ಕತೆ ಆದ್ರೆ ಇನ್ನೊಂದ್ ಕಡೆ ಬಿಜೆಪಿಯಲ್ಲೇ ಇರುವಂತಹ ಹಿರಿಯ ಮುಖಂಡರುಗಳು ಕೂಡ ಲಾಬಿಯನ್ನ ಮಾಡ್ತಾ ಇರೋದು ಅವತ್ತಿನಿಂದಲೂ ಕೂಡ ಗೊತ್ತೇ ಇದೆ ಬಟ್ ಉಮೇಶ್ ಕತ್ತಿ ಅವರ ವಿಚಾರದಲ್ಲಿ ಸಿಎಂ ಯಾವುದೇ ಭರವಸೆ ಕೊಟ್ಟಿಲ್ಲ ಸೊ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡುವ ಪ್ರಯತ್ನ ಯಾವ ರೀತಿಯಾಗಿ ನಡೀತಾ ಇದೆ ನವಿತಾ ಜೈನ್ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಉಮೇಶ್ ಕತ್ತಿ ಅವರು ಇದೀಗ ದೆಹಲಿಗೆ ತೆರಳಿದ್ದಾರೆ ದೆಹಲಿಯಲ್ಲಿ ಇವತ್ತು ಹೈಕಮಾಂಡ್ ಮುಖಾಂತರ ಲಾಬಿಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಯಾಕಂತ ಹೇಳಿದ್ರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರ ಹೆಸರನ್ನ ಪರಿಗಣಿಸದೆ ಇರಬಾರದು ಎಂಬ ಕಾರಣಕ್ಕಾಗಿ ಅವ್ರನ್ನ ಹೆಸರನ್ನ ಪರಿಗಣಿಸಲಿ ಎಂಬ ಉದ್ದೇಶದಿಂದ ಮತ್ತು ಸೀನಿಯರ್ ಆಗಿದ್ದರಿಂದ 8 ಬಾರಿ ಗೆದ್ದಿರೋದ್ರಿಂದ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಕೂಡ ಮತ್ತು ಉಪಚುನಾವಣೆಯಲ್ಲೂ ಕೂಡ ಕೆಲಸ ಮಾಡಿರುವಂಥದ್ದು ಹಾಗಾಗಿ ಅನಿವಾರ್ಯವಾಗಿ ಸಚಿವ ಸ್ಥಾನ ನನಗೆ ಕೊಡಿ ಮತ್ತು ನಾನು 8 ಬಾರಿ ಶಾಸಕನಾಗಿದ್ದೀನಿ ಮತ್ತು ಅರ್ಹನಾಗಿದ್ದೀನಿ ಅಂತೇಳಿ ಈಗ ಹೈಕಮಾಂಡ್ ಮುಖಾಂತರ ಒತ್ತಡ ಇರಲು ತೀರ್ಮಾನ ತೆಗೆದುಕೊಂಡಿದ್ದಾರೆ ಇವತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಲು ತೀರ್ಮಾನ ತೆಗೆದುಕೊಂಡಿದ್ದಾರೆ ಜೊತೆಗೆ ಸಾಧ್ಯವಾದರೆ ಅನೇಕ ನಾಯಕರನ್ನ ಭೇಟಿಯಾಗುವಂಥದ್ದು ಭೇಟಿಯಾದ ಸಂದರ್ಭದಲ್ಲಿ ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಇಡಲಿದ್ದಾರೆ ಒಂದು ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಉಮೇಶ್ ಕತ್ತಿ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕೆಂಬ ಮನಸ್ಸಿನಲ್ಲಿ ಇದ್ದರೂ ಕೂಡ ಇಲ್ಲೊಂದು ಕಡೆ ಹೈಕಮಾಂಡ್ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಹಾಗಾಗಿ ಉಮೇಶ್ ಕತ್ತಿ ಅವರು ಅನಿವಾರ್ಯವಾಗಿ ಈಗ ಹೈಕಮಾಂಡ್ ನಾಯಕರ ಮೊರೆ ಹೋಗಿರುವಂಥದ್ದು ಹೈಕಮಾಂಡ್ ಮುಖಾಂತರ ಲಾಬಿ ಮಾಡಿಸಿ ತಮ್ಮ ಏನು ಸಂಪುಟ ವಿಸ್ತರಣೆ ಲೀಸ್ಟ್ನಲ್ಲಿ ತಮ್ಮ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಕಸರತ್ತನ್ನ ಆರಂಭಿಸ್ತಾರೆ ಇದೀಗ ದೆಹಲಿಯಲ್ಲಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ಇವತ್ತು ಬಿಎಲ್ ಸಂತೋಷ್ ಸೇರಿದಂತೆ ಅನೇಕ ನಾಯಕರನ್ನು ಭೇಟಿಯಾಗಲಿದ್ದಾರೆ ಮತ್ತು ತಮಗೆ ಯಾಕೆ ಸಚಿವ ಸ್ಥಾನ ಬೇಕು ಅನ್ನೋದನ್ನ ಮಂಡಿಸಲಿದ್ದಾರೆ ಒಟ್ಟಿನಲ್ಲಿ ಉಮೇಶ್ ಕತ್ತಿ ಅವರ ದೆಹಲಿ ಭೇಟಿ ಬಹಳಷ್ಟು ರಾಜಕೀಯ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಎಲ್ಲ ಒಂದು ಕಡೆ ಒಂದು ವೇಳೆ ಉಮೇಶ್ ಕತ್ತಿ ಅವರಿಗೆ ಅವಕಾಶ ಸಿಗದಿದ್ರೆ ಉಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಅನ್ನೋದು ಬೆಳಗಾವಿ ರಾಜಕಾರಣದ ಮಾತು ಹಾಗಾಗಿ ಉಮೇಶ್ ಕತ್ತಿ ಅವರು ದೆಹಲಿಗೆ ಹೋಗುವ ಮುಖಾಂತರ ಅಂತಿಮ ಕಸರತ್ತನ್ನು ಆರಂಭಿಸಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಅವ್ರಿಗೆ ಒಪ್ಪಿದ್ರೆ ಅವರು ಎಲ್ಲ ಒಂದು ಕಡೆ ಸಚಿವರು ಆಗ್ತಾರೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ಹೈಕಮಾಂಡ್ ಒಪ್ಪಿದ್ರೆ ಸಚಿವರು ಆಗಲ್ಲ ಆಗ ಉಮೇಶ್ ಕತ್ತಿ ಅವರು ರಾಜಕೀಯವಾಗಿ ತಮ್ಮ ಬೇರೆ ನಿರ್ಧಾರ ತೆಗೆದುಕೊಳ್ಳುವ ಆತಂಕ ಕೂಡ ಮುಖ್ಯಮಂತ್ರಿಗಳಿಗಿದೆ ಒಟ್ಟಿನಲ್ಲಿ ಉಮೇಶ್ ಕತ್ತಿ ಅವರ ದೆಹಲಿ ಭೇಟಿ ಬಹಳಷ್ಟು ರಾಜಕೀಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ನವಿತಾ ಜೈನ್ ಈ ಹಿಂದೆ ಕೂಡ ಅವರು ಲಾಬಿ ಮಾಡುವ ಸಂದರ್ಭದಲ್ಲಿ ಅಥವಾ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಈಗ ಅಮಿತ್ ಶಾ ಅವರ ಭೇಟಿಗೂ ಕೂಡ ಸಮಯವನ್ನ ಅವರು ಕೇಳಿದ್ದಾರೆ ಸೊ ಎಷ್ಟು ಹೊತ್ತಿಗೆ ಈ ಒಂದು ಸಮಯವನ್ನ ಅವರು ಕೇಳಿದ್ದಾರೆ ಜೊತೆಗೆ ಈ ಒಂದು ಲಾಬಿ ವರ್ಕೌಟ್ ಆಗದಿದ್ರೆ ಹಾಗಾದ್ರೆ ಅವರ ನಿರ್ಧಾರ ಬೇರೆಯದ್ದೇ ಆಗಿರುವಂತಹ ಚಾನ್ಸಸ್ ಇದೆ ಹಾಗಾದ್ರೆ ಇತ್ತೀಚೆಗೆ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡರವರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಲಿದ್ದಾರೆ. ಮತ್ತೊಂದು ಕಡೆ ಬಿಎಲ್ ಸಂತೋಷ್ ಅವರ ಅಪಾಯಿಂಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆದರೆ ಅಮಿತ್ ಶಾ ಮತ್ತು ಜೆಪಿ ನಡ್ಡರವರು ದೆಹಲಿ ಚುನಾವಣೆ ಮತ್ತಿತರ ಕಾರಣಕ್ಕಾಗಿ ಬ್ಯುಸಿ ಇರಲಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಉಮೇಶ್ ಕತ್ತಿ ಅವರು ಬಿಎಲ್ ಸಂತೋಷ್ ಅವರು ಒಪ್ಪಿದ್ರೆ ತಾನು ಮಂತ್ರಿ ಆಗೋದು ಖಚಿತ ಅನ್ನೋ ನಂಬಿಕೆಯಿಂದಲೇ ಬಿಎಲ್ ಸಂತೋಷ್ ಅವರನ್ನು ಭೇಟಿಯಾಗಿ ಅವರ ಜೊತೆ ಮುಕ್ತ ಮಾತುಕತೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಅವರನ್ನ ಸಚಿವರನ್ನಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ, ಅವರನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಿದ್ರೆ ಉಮೇಶ್ ಕತ್ತಿ ಅವರು ಬೇರೆ ನಿರ್ಧಾರ ತೆಗೆದುಕೊಂಡು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ಸಿಗದಿದ್ರೆ ಒಂದು ಕಡೆ ಜೆಡಿಎಸ್ ಅಥವಾ ಕಾಂಗ್ರೆಸ್ ನಾಯಕರು ಕೂಡ ಅವರ ಸಂಪರ್ಕ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿಂದೆ ಸಂಪುಟ ಸಂದರ್ಭದಲ್ಲಿ ಅಂದರೆ ಕ್ಯಾಬಿನೆಟ್ ನಡೆದಂಥ ಸಂದರ್ಭದಲ್ಲೂ ಕೂಡ ಉಮೇಶ್ ಕತ್ತಿ ಅವರು ಸಚಿವ ಸ್ಥಾನ ಸಿಗದಿದ್ದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಅದೇ ಸಂದರ್ಭದಲ್ಲಿ ಜೆಡಿಎಸ್ ನಾಯಕ HD ಕುಮಾರಸ್ವಾಮಿ ಜೊತೆ ಕೂಡ ಸಂಪರ್ಕದಲ್ಲಿದ್ದರು. ಒಂದು ವೇಳೆ ಸಚಿವ ಸ್ಥಾನ ಸಿಗದಿದ್ರೆ ಉಮೇಶ್ ಕತ್ತಿ ಅವರ ಪಕ್ಷ ಬದಲಾಯಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಲಾಗ್ತಿದೆ. ಹಾಗಾಗಿ ಉಮೇಶ್ ಕತ್ತಿ ಅವರ ನಡೆ ಇವತ್ತಿನ ಏನು ಹೈಕಮಾಂಡ್ ನಾಯಕರ ಗ್ರೀನ್ ಸಿಗ್ನಲ್ ಮೇಲೆ ನಿಂತಿದೆ ಅಂತ ಹೇಳಲಾಗ್ತಿದೆ. ನವಿತಾ ಚಿದಾನಂದ ಪಟೇಲ್, ಇಷ್ಟು ದಿನಗಳ ಕಾಲ ನಾವು ನೋಡಿದ್ವಿ, ಪ್ರತಿ ಬಾರಿ ಕೂಡ ಯಡಿಯೂರಪ್ಪ ಅವರ ಮನೆಗೆ ಹೋಗೋದಾಗಿರ್ಬೋದು, ಪ್ರತಿದಿನ ಅವರನ್ನ ಭೇಟಿಯಾಗಿ ವಿಚಾರವನ್ನ ಪ್ರಸ್ತಾಪ ಮಾಡೋದು ಅಥವಾ ಮಾಧ್ಯಮಗಳ ಜೊತೆ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಬಟ್ ಈಗ ಹೈಕಮಾಂಡ್ ಲೆವೆಲ್ ಅಲ್ಲಿ ಮಾಡಿದ್ರೆ ನನಗೆ ಈ ಒಂದು ಮಂತ್ರಿ ಸ್ಥಾನ ಸಿಗಬಹುದು ಅನ್ನುವಂತಹ ಆಲೋಚನೆನಾ ಇದು ಅಥವಾ ದುರಾಲೋಚನೆನಾ ಹೇಗೆ ಅಂತ? ಸಂಪುಟಕ್ಕೆ ತೆಗೆದುಕೊಳ್ಳ ಈ ಬಾರಿ ಸಂಪುಟ ವಿಸ್ತರಣೆಯಲ್ಲಿ ತೆಗೆದುಕೊಳ್ಳಲಿಲ್ಲ ಅಂದರೆ ಮುಂದೆ ಅವರಿಗೆ ಯಾವುದೇ ರೀತಿಯ ಅವಕಾಶ ಸಿಗೋದಿಲ್ಲ ಅನ್ನೋದು ಕೂಡ ಅವರಿಗೆ ಪಕ್ಕಾಗಿದೆ. ಹಾಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಆ ಮುಖಾಂತರ ಅವರ ಮುಖಾಂತರ ಒತ್ತಡ ಏರಿ ಅಂತಿಮವಾಗಿ ಸಚಿವ ಸ್ಥಾನವನ್ನು ತೆಗೆದುಕೊಳ್ಳೋದು ಅವರ ಒಂದಂಶದ ಕಾರ್ಯಕ್ರಮವಾಗಿದೆ. ಹಾಗಾಗಿ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರು ಇವರಿಗೆ ಯಾವ ರೀತಿ ಭರವಸೆ ಕೊಡ್ತಾರೆ ಆ ಭರವಸೆ ಮೇಲೆ ಉಮೇಶ್ ಕತ್ತಿ ಅವರು ಸಂಪುಟಕ್ಕೆ ಸೇರ್ಪಡೆ ಆಗುವುದು ಮತ್ತು ಇಲ್ಲದಿರುವುದು ಕೂಡ ಇವತ್ತು ಡಿಸೈಡ್ ಆಗಲಿದೆ. ಒಂದು ವೇಳೆ ಉಮೇಶ್ ಕತ್ತಿ ಅವರಿಗೆ ಈ ಬಾರಿ ಕೂಡ ಅವಕಾಶ ಸಿಗದಿದ್ರೆ ಉಮೇಶ್ ಕತ್ತಿ ಅವರು ಎಲ್ಲೊಂದು ಕಡೆ ರಾಜಕೀಯವಾಗಿ ಬೇರೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ನವಿತಾ ಜೈನ್.